ಬೆಸುಕಿನ ಜಾವದಲ್ಲಿ ಧಾನೇಶ್ವರರು ಬಂಡಿಗನಿ ಮಠದಲ್ಲಿ ಮಲಗಿಕೊಂಡಿರುವಾಗ ಬಸವೇಶ್ವರರು ಧಾನೇಶ್ವರರ ಬಳಿಗೆ ಬಂದರು. ದಾನೇಶ, ನನ್ನ ಜಳಕಕ್ಕ ಹೊಳಿ ನೀರು ತಗೊಂಬಾರ್ಪ. ದಾನೇಶ್ವರರು ತಮ್ಮ ಮನದಲ್ಲಿ ಹೀಗೆಂದುಕೊಂಡರು. ಹೀಗೆಂದು ದಾನೇಶ್ವರರು ತಮ್ಮ ಮನದಲ್ಲಿ ತಿಳಿದುಕೊಂಡು ಸೈಕಲ್ಲಿಗೆ ಎರಡು ಕೊಡಗಳನ್ನು ಕಟ್ಟಿಕೊಂಡು ಒಳಗೆ ಹೊರಟರು. ಇತ್ತ ಕಡೆ ಶಿವಲಿಂಗೇಶ್ವರರು ಧ್ಯಾನದಲ್ಲಿರುವಾಗ ಮೂರು ಹೆಣ್ಣು ಶಕ್ತಿಗಳು ನಾನಾ ತರಹದ ಹೂವುಗಳನ್ನು ಏರಿಸುತ್ತಿದ್ದರು.
ಈಗ ದಾನೇಶ್ವರರು ಒಳಗೆ ಬಂದು ಲಿಂಗಕ್ಕೆ ನಮಸ್ಕರಿಸುವಾಗ ಶಿವಲಿಂಗೇಶ್ವರರ ಮುಖ ಸಪ್ಪಗಾಗಿದೆ ಎಂದು ದಾನೇಶ್ವರರು ಮನದಲ್ಲಿ ನೊಂದುಕೊಂಡರು. ನನಗೆ ತೊಂದರೆ ಐತಿಪ್ಪ. ಅಪ್ಪನ ಕಷ್ಟದೊಳಗ ಅರ್ಧಪ್ಪ ಅಲ್ಲ, ಸುಖದಾಗೂ ಅರ್ಧಪ್ಪ ಅಲ್ಲ. ನನಗ ಕುತ್ತಿಗೆಯೂ ಬಂದೈತಿಪ್ಪ. ಮುಂದೆ ದಾನೇಶ್ವರರು ಬಂದು ಸೈಕಲ್ ಹಿಡಿದಾಗ ಒಮ್ಮಿಲೇ ವಿಚಾರ ಶುರುವಾಯಿತು. ದಾನೇಶ್ವರರು ಮನದಲ್ಲಿ ಹೀಗೆಂದು ವಿಚಾರ ಮಾಡಿದರು. ಅವಂಗ ಕುತ್ತಿಗೆಗೆ ಬಂದೈತಿ, ಅವನ ಶಿವ ಅದಾನು, ಅವನ ಶಿವಲಿಂಗೇಶ ಅದಾನು. ನಾ ಏನ್ ಮಾತು ಕೊಟ್ನಿ, ನನ್ನಿಂದ ಇದು ಹೆಂಗ ಆಗ್ತೈತಿ? ನನ್ ನಾಲ್ಗಿ ವಿಚಾರ ಮಾಡಲ್ದನ ಮಾತು ಕೊಟ್ನಿ. ಮಾಡುವುದೇ ನಿನ್ನ ತಂದೆ ನಂದೀಶ, ಶಿವಲಿಂಗೇಶ ಇವರ ನನ್ನ ಮಾತು ಪಾಲಿಸ್ಬೇಕು. ನಾ ಒಂದ್ ವೇಳೆ ಮಾತು ಕೊಟ್ಟಿದ್ದ ತಪ್ಪಿದ್ರ ನಂಗ ಕೈಲಾಸದಾಗ ಅಪಮಾನ ಆಗ್ತೈತಿ. ಆದ್ರೂ ಸಹಿತ ನನ್ನ ಹಿಂದ ನನ್ನ ವೆಂಕಟೇಶ ಆದಾನು, ಅವನ ಇದಕ್ಕೆ ದಾರಿ ಮಾಡ್ತಾನು. ಇವರಿಬ್ರ ಸಹಾಯದಿಂದ ಈ ಮಾತಿಗೆ ಕಷ್ಟ ಆದ್ರೂ ಅಡ್ಡಿ ಇಲ್ಲ, ಪ್ರಾಣ ಹಾನಿ ಆದ್ರೂ ಅಡ್ಡಿ ಇಲ್ಲ. ಹೆಣ್ಣಿಗಾಗಿ ಸತ್ತವರು, ಮಣ್ಣಿಗಾಗಿ ಸತ್ತವರು, ಹೊನ್ನಿಗಾಗಿ ಸತ್ತವರು ಜಗದಳು ಕೋಟಿ ಕೋಟ್ಯಾಂತರ ಜನರು. ನಾ ನನ್ನ ಪ್ರೀತಿಯ ಶಿವಲಿಂಗೇಶ ನಂದೇಶನ ಸಲುವಾಗಿ ಏನಾಗ್ತೈತಿ ಆಗ್ಲಿ, ಅವು ಬಂದ ಕಷ್ಟದೊಳಗ ನಾ ಪಾಲ್ಗೂಡ್ದ ಇದ್ರ ದೇವಗಣಕ ದೂರ ಆಗ್ತ. ನಾ ಮಾನವನಾಗಿ ಹುಟ್ಟಿದ್ದು ವ್ಯರ್ಥ ಆಗ್ತೈತಿ. ಹಿಂದ ಶಿವನಿಂದ ಭಸ್ಮಾಸುರ ಆಶೀರ್ವಾದ ಪಡ್ಕೊಂಡ ಅವನ ಹಸ್ತದಿಂದ ಶಿವನನ್ನೇ ಸುಡಲು ಬೆನ್ನು ಹತ್ತಿದ್ದ ಭಸ್ಮಾಸುರನನ್ನು ಕೃಷ್ಣ ಪರಮಾತ್ಮನು ಮೋಹಿನಿ ಅವತಾರ ತಾಳಿ ಅವನ ಹಸ್ತ ಅವನ ತಲೆ ಮೇಲೆ ಇಡಿಸಿ ಅವನ ಹಸ್ತಾಗ್ನಿಯಿಂದ ಸುಟ್ಟಿಲ್ಲವೇನು? ನನಗೂ ಆ ಪ್ರಕಾರ ನನ್ನ ವೆಂಕಟೇಶ ಬುದ್ಧಿ ಕೊಡ್ಬಾರ್ದನ್ ಆಗ್ಲೇ. ನನ್ನ ತಂದೆ ನಂದೇಶನ ಪೂಜೆಕ ತಡ ಆಗ್ತೈತಿ, ಜನರ ನೆದರ ಬೀಳ್ಗುಡ್ದನ. ನನ್ನ ತಂದೆ ನಂದೇಶನ ಪೂಜೆ ಮಾಡಬೇಕು. ಹೀಗೆಂದು ದಾನೇಶ್ವರರು ಮನದಲ್ಲಿ ವಿಚಾರ ಮಾಡುತ್ತಾ ಸೈಕಲ್ ಮೇಲೆ ಪೂಜೆಗೆ ನೀರನ್ನು ತೆಗೆದುಕೊಂಡು ಬರುವಾಗ ನಡುದಾರಿಯಲ್ಲಿ ಆ ಮೂರೂ ಹೆಣ್ಣು ಶಕ್ತಿಗಳು ತಮ್ಮ ಸಾವಿರಾರು ದುಷ್ಟ ಶಕ್ತಿಗಳನ್ನು ಕೂಡಿಸಿ ನಡುದಾರಿಯಲ್ಲಿ ಮಾಯಾ ರೂಪದಿಂದ ದಾನೇಶ್ವರರನ್ನು ಕೆಡವಿದವು. ಅಷ್ಟಾದರೂ ಸಹಿತ ಕೊಡದೊಳಗಿನ ನೀರು ಬಿದ್ದಿರಲಿಲ್ಲ. ಕೈ ಹಾಕಿ ನೋಡಿದರೆ ಒಂದು ಅಂಗೈಯಲ್ಲಿ ಹಿಡಿಯುವಷ್ಟು ನೀರು ಮಾತ್ರ ಬಿದ್ದಿದ್ದವು. ಉಳಿದ ಕೊಡ ತುಂಬಿದಂತೆಯೇ ಇದ್ದವು. ಅದನ್ನು ನೋಡಿ ಆ ಕೊಡದಲ್ಲಿನ ನೀರು ಬೀಳದಂತೆ ಇರಲು, ಶಿವಲಿಂಗೇಶ ನಂದೇಶನ ದಯೆ ನನ್ನ ಮೇಲಿದೆ, ಆದ ಕಾರಣ ಶಿವಲಿಂಗೇಶ್ವರರಿಗೆ ಮಾತು ಕೊಟ್ಟಿದ್ದು ನನ್ನದು ಅನುಕೂಲವಾಯಿತೆಂದು ಆ ಕೊಡದಲ್ಲಿನ ನೀರು ದಾನೇಶ್ವರರಿಗೆ ಹೇಳಿದಂತಾಯಿತು. ದಾನೇಶ್ವರರು ಎದ್ದು ನಿಲ್ಲುವಷ್ಟರಲ್ಲಿ ಬಲಗಡೆಯ ರಟ್ಟೆಯ ಮೇಲಿನ ರಕ್ತವು ಮೊಣಕಾಲು, ಬಲಗಡೆಯ ತೊಡೆಯ ರಕ್ತವು ಕಾಲು ಬೊಟ್ಟುಗಳವರೆಗೆ ಸುರಿಯುತ್ತಿತ್ತು. ರಟ್ಟೆಯ ಮೇಲಿನ ರಕ್ತವು 3 ಇಂಚು ಅಗಲದಿಂದ ಹರಿದು ಕೈಯಿಂದ ಸೋರಿ ಕೆಳಗೆ ಬೀಳುತ್ತಿತ್ತು. ಮೊಣಕಾಲು ಬೊಟ್ಟುಗಳು ನೆಲಕ್ಕೆ ಊರಲು ಬಾರದಿದ್ದರೂ ಸಹಿತ ಹೆಜ್ಜೆಯನ್ನು ನೆಲಕ್ಕೆ ಬಡಿದು ದಾನೇಶ್ವರರು ಹೆಣ್ಣು ಶಕ್ತಿಗಳಿಗೆ ಹೀಗೆಂದು ಹೇಳಿದರು. ನೀವು ದುಷ್ಟ ಶಕ್ತಿಗಳು, ಅಭಿಮನ್ಯುವಿಗೆ ಘಟೋತ್ಕರ್ಷ ಮಾಯಾ ರೂಪದಿಂದ ಅವನ ದ್ವಾಪಾರದಲ್ಲಿ ಕಾಡಿದಂತೆ ಕಲಿಯುಗದಾಗ ನೀವು 3 ಹೆಣ್ಣು ಶಕ್ತಿಗಳು. ನನ್ನ ದೇವಗಣಕ್ಕೂ ಸಂಬಂಧಿಗಣಕ್ಕೂ ನಡುವೆ ಇದ್ದಂತಹ ದುಷ್ಟ ತಾಮಸಿಗಳು ನೀವು. ನನ್ನನ್ನು ಮಾಯಾ ರೂಪದಿಂದ ಕೆಡವಿದ್ದೀರೆ ಹೊರತು ಎದುರಿಗೆ ಬಂದು ಕೆಡುವಲು ಸಾಧ್ಯವಿಲ್ಲ. ನಿಮ್ಮೊಬ್ಬರನ್ನು ನಾ ಬಿಡುವುದಿಲ್ಲ. ಆದ್ರೂ ಸಹಿತ ನಾನು ನನ್ನ ತಂದೆ ಕೊಟ್ಟ ವಚನ ತಪ್ಪುವುದಿಲ್ಲ, ಘಟವಾದ್ರೂ ಹಠ ಬಿಡುವುದಿಲ್ಲ. ನನಗೊಬ್ಬಂಗ ಇಷ್ಟೆಲ್ಲ ಮನೆ ಸುತ್ತಕ್ಕೋದು ನಿಮ್ ಧರ್ಮ ಏನ್? ಅಲ್ಲಿಂದ ದಾನೇಶ್ವರರು ಬಂದು
ದಾನೇಶ್ವರರು ಬಂದು ತಂದೆ ನಂದೇಶನ ಪೂಜೆ ಮಾಡಿದರು. Thank you.
ಯಾಕೋ ತಮ್ಮ ಜ್ಯೋತಿ ಬಾ ತಪ್ಪಾಗಿತಿ ಯಾರಾದ್ರೂ ಏನಾದ್ರೂ ಅಂದ್ರನ ರಾತ್ರಿ ಮಲಗಲ್ದನಿ ಊರುಕ್ಕೆದ್ದ ಹೊಳಿಗಾದಿ ನಾ ಯಾಕೆ ಸಿದ್ನಿ ಕತ್ಲಾಗ ಹೋಗಬೇಡ ತಂದ್ರು ನನ್ನ ಮಾತು ಕೇಳೋದಿಲ್ಲ ಅಷ್ಟೊತ್ತಿನಾಗ ಭೂತ ಪಿಶಾಚಿಗಳು ಇರ್ತಾವ ಮೊದ್ಲ ಈ ಊರಿನ ಜನ ನನಗೆ ಎಲ್ಲರೂ ವೈರಿಗಳದಾರ ಯಾರಾದ್ರು ಏನಾದ್ರೂ ಮಾಡಿದ್ರ ಮೊದ್ಲ ನೀ ಎಲ್ಲ ಮಕ್ಕಳೊಳಗ ಕಡಿ ಹುಟ್ಟು ಮಗಾದಿ ನಿನ್ನ ಮೇಲೆ ನಾ ಬಹಳ ಪ್ರೀತಿ ಇಟ್ಕೊಂಡ ಇಂತ ಹುಟ್ಟದಾಗ ಇಂತ ದುಷ್ಟ ಜನರಾಗ ಪಾಪಿನ ಜನರಾಗ ಇರ್ಬೇಕಾಗೈತಿ ಆದ್ರೂ ನಿನಗೇನ್ರಿ ಅದನ್ನ ಹೆಂಗ್ ಬದುಕ್ಲಿ ನೀ ಅಂತರು ಹುಟ್ಟ ಫಸ್ಟ್ ಪಟ್ಕೋತನ ಬಂದಿ ನಿನ್ನ ಪಟ್ಟಿ ತುಂಬಾ ಅಣ್ಣ ಹಾಕೊಂಡ್ ನನಗೆ ಇಂದು ಆಗ್ಲಿಲ್ಲ ನೀ ಅಂತರು ಹುಟ್ಟ ಫಸ್ಟ್ ಪಟ್ಕೋತನ ಬಂದಿ ನಿನ್ನ ಪಟ್ಟಿ ತುಂಬಾ ಅಣ್ಣ ಹಾಕೋದು ಎಂದು ಆಗ್ಲಿಲ್ಲ ನೀ ಬುದ್ಧಿವಂತದಿ ನೀತಿವಂತದಿ ಧರ್ಮವಂತದಿ ಇನ್ನೊಬ್ರಿಗೆ ಏನ್ರಿ ಆದ್ರ ಬಹಳ ಕಳ್ಳುಲ್ಲವದಿ ಆದ್ರೂ ಸಹಿತ ನಿನ್ನ ತಂಗ ಅವನು ಯಾವನು ಬರ್ದಾನೋ ಎಷ್ಟರ ಕಷ್ಟ ಪಡುದು ಇದು ನೋಡ್ ನನ್ನ ಮನ್ಸಿಗೆ ಬಹಳ ತಲ್ಮಳಾಗತ್ತತಿ ಈಗ ನೀ ಬಾಣ ಹಿಡಿಯು ತಂದಿ ಬಾಣ ಹಿಡಿಯಕ್ ನಾ ದೇವ್ರ ಕೊಲೆ ಹೋದಾಗ ನಿನ್ನ ರಕ್ತ ಸ್ಥಾಪನೆ ಮಾಡಿಕೊಂಡ್ರ ನಾವಲ್ಗಿ ಹನುಮಪ್ಪನ ಮ್ಯಾಗ ಮತ್ತ ಭಾಗ್ಯವಂತ ವೈಭವ ಬಸವಣ್ಣನ ಮ್ಯಾಗ ಲಿಂಗನ ಮ್ಯಾಗ ಬಿದ್ದಿದ್ ಕಾಣಿಸ್ತ ಇಷ್ಟ ರಕ್ತ ಬಿಡಕ್ ನಿನ್ಗೆ ಯಾರು ಏನ್ರಿ ಗಾಯ ಮಾಡ್ಯಾರೇನ ಇದು ನೋಡ್ ನನ್ನ ಮನ್ಸಿಗೆ ಬಹಳ ತಲ್ಮಳಾಗತ್ತತಿ ಈ ನಿನ್ನ ಮಲಿ ಕುರ್ಸಿ ತಾಯಪ್ಪ ನಾನು ಹೊಟ್ಟೆ ಬೆಂಕಿತ್ತಮ್ಮ ನಿನ್ನ ತಾಯದಿಂದ ಉಪಯೋಗ ಆಗ್ಲಿಲ್ಲ ಯಾರೇ ಶ್ರೀಮಂತರ ಮನೆಯಾಗ ಹುಟ್ಟಿದ್ರ ನಿನ್ನ ಹೊಟ್ಟೆ ತುಂಬಾ ಊಟ ಮೈ ತುಂಬಾ ಅರಿವಿ ಸಿಗೋದಾಗಿತ್ತು ಆದ್ರೂ ಸಹಿತ ನೀ ಹಗಲು ರಾತ್ರಿ ದುಡಿದ್ರು ನಿನ್ನ ಅಕ್ಕನ ಮಕ್ಕಳ ನಾವ ನಿನ್ನ ಬೆನ್ನಿಗೆ ದುಡಿಲಾಂದ್ರೆ ನಿನ್ ಬೆನ್ನಿಗೆ ಬಿದ್ದೇವು ಆದ್ರೂ ಸಹಿತ ಅನುಕೂಲ ಇದ್ದವ್ ನಿನ್ನ ಅಣ್ಣಂದಿರು ನಿನ್ನ ಧರ್ಮ ಅಂತಿಲ್ಲಾರ್ದೆ ನಿನ್ನ ವೈದ್ಯಗಳ ಮಾತಿಗೆ ನಿನ್ನ ಅಂಗಿ ವಲ್ಲಿ ಕಳಿಸಿ ಹೊರಗೆ ಹಾಕಿದ್ರು ಅವೇನ್ ಮಾಡ್ಯಾನಂತ ಹೇಳಿ ನಾ ಕೇಳನ ನನ್ನ ಸಹಿತ ಸೀರಿ ಕಳಿಸಿ ಹೊಡ್ಕಿ ಹುಡಿಸಿ ಕಳಿಸಿದ್ರು ಇದನ್ ತಗೊಳಾರ್ದ ನೀ ಅವ್ರನ್ನ ಹೊಡೆದ ಅವ್ರನ್ನ ವೈರಿಗಳನ್ನ ಮಾಡ್ಕೊಂಡಿ ನೀ ತಮ್ಮ ನೀ ಎಲ್ಲಾರ ಕಡೆ ಬಿಟ್ಟಿ ಕೆಲಸ ಮಾಡ್ಕೊತನ ಬಂದಿ ನಿನ್ ಯಾರು ನಮ್ಮವತ್ ಅಣಲಿಲ್ಲ ತಮ್ಮ ನಾ ಇನ್ ವಯಸ್ಸಾದಕ್ಕಿ ನನ್ನಿಂದೇನೂ ಅಸಾಧ್ಯ ಇನ್ನ ನಿನ್ನ ಕಾಯಿದು ನಿನ್ನ ಕೀರ್ತಿವಂತನಾಗಿ ಮಾಡುದು ನಿನ್ನ ದುಷ್ಟ ಸಂಹಾರ ಮಾಡುದು ಆ ಸುರಿಗೆ ಭಕ್ತಿಯಿಂದ ನನ್ನ ಕಾಯ್ತತಿ ನನಗೂ ಈ ಕುರಾಗಿರ ಕಂಜಿಪುರ ಆತತಿ ಆದ್ರೂ ಏನಾಗೈತಿ ಹೇಳು ಯವ್ವ ನನಗೇನಾಗಿಲ್ಲ ನೀ ತ್ರಾಸ್ ಮಾಡ್ಕೋಬೇಡ ನನ್ನ ಹಿಂದ ತಂದೆ ನಂದೇಶ ಕೊಣ್ಣೂರು ಪರಿಶುದ್ಧ ಶಿವಲಿಂಗೇಶ ವೆಂಕಟೇಶ ಇವರೆಲ್ಲರೂ ನನ್ನ ಕಾಯುವಾಗ ನನ್ನ ಬಂಧು ಬಳಗನ ಅವ್ರ ಆಗ್ಯಾರ ನಿನಗೆ ಎಲ್ಲಿ ಸಂತೋಷದಿಂದ ಇರ್ಬೇಕನ್ಸ್ತತಿ ಅಲ್ಲೇ ಇರು ಹಂಗಾದ್ರ ಅಂಗಿ ಕಳಿ ನೋಡುನು ಹಂಗಾದ್ರ ಏನಾಗಿಲ್ಲ ದಾನೇಶ್ವರರು ಶಿವಲಿಂಗೇಶನಿಗೆ ಮಾತು ಕೊಟ್ಟಿದ್ದೇನೆಂದು ಮನದಲ್ಲಿ ವಿಚಾರ ಮಾಡತೊಡಗಿದರು ಮುತ್ತೂರು ಮಹಾಲಕ್ಷ್ಮಿಯವರು
ಹೆಣ್ಣು ಶಕ್ತಿಗಳು ಮುತ್ತೂರು ಮಹಾಲಕ್ಷ್ಮಿಯ ಮುಂದೆ ನಿಂತು ಕೈಮುಗಿದು ಬೇಡಿಕೊಂಡರು. ನೋಡು ದೇವಿ, ಅಲ್ಲಿ ನಮ್ಮ ಭಾಗದ ಬಂಡಿಗಣಿಯಲ್ಲಿ ದಾನೇಶನೆಂಬುವನು ಬಾಳ ಬೆಳೆದಾನ. ಶಿವಲಿಂಗೇಶ್ವರರು ತಮ್ಮ ಮಗಳಿಗೆ ಸ್ಥಳ ಕೊಡುತ್ತೇನೆಂದು ಮಾತು ಕೊಟ್ಟರು. ಆದರೆ ದಾನೇಶನು ಕೊಡುವುದಿಲ್ಲ ಎಂದು ಅಡ್ಡ ಬಂದಾನು. ದೇವಿ, ಅವನು ನಮ್ಮ ಭಾಗದಲ್ಲಿ ಬೇಡ, ಒಡೆದು ಬಿಡು. ಅವನನ್ನು ಯಾರೆಂದು ತಿಳಿದಿರುವಿರಿ? ಅವಳು ನನ್ನ ಬಾಲಕ. ಅವನ ಮಹಾಲಕ್ಷ್ಮಿ ದೇವಿಯಲ್ಲಿ ಕೇಳಿಕೊಂಡರು, ಏನೂ ನಡೆಯಲಿಲ್ಲವೆಂದು ಈ ಮೂರು ಹೆಣ್ಣು ಶಕ್ತಿಗಳು ಮುಖ ಸನ್ನೆಗೆ ಮಾಡಿಕೊಂಡು ಹೊರಟವು. ನಂತರ ಈ ಮೂರು ಹೆಣ್ಣು ಶಕ್ತಿಗಳು ಶಿರಸಂಗಿ ಕಾಳಿಕಾದೇವಿ ಹತ್ತಿರ ಹೋಗಿ ಸಹಾಯವನ್ನು ಯಾಚಿಸಲು ಮುಂದಾದರು. ನೋಡು ದೇವಿ, ಶಿವಲಿಂಗೇಶ್ವರರು ತಮ್ಮ ಮಗಳಿಗೆ ಸ್ಥಳ ಕೊಡುತ್ತೇನೆಂದು ಮಾತು ಕೊಟ್ಟರು. ಆದರೆ ನಮ್ಮ ಭಾಗದಲ್ಲಿ ಜಮಖಂಡಿ ತಾಲೂಕು ಬಂಡಿಗಣಿಯ ದಾನೇಶ್ವರರು ನಮಗೆ ಸ್ಥಳ ಕೊಡುವುದಿಲ್ಲ ಎಂದು ಅಡ್ಡ ಬಂದರು. ಅವನನ್ನು ಮುಗಿಸಿಬಿಡು, ನಾವು ಹೆಣ್ಣು ದೇವಾದಿಗಳು, ನೀವು ಹೆಣ್ಣು ದೇವಿ. ಅದಕ್ಕೆ ಶಿವಲಿಂಗೇಶ್ವರರು ಒಪ್ಪಿದ ಪ್ರಕಾರ ಶಿವಲಿಂಗೇಶ್ವರನ ಸ್ಥಳದಲ್ಲಿ ಅವನು ಸನ್ಯಾಸಿಯಾದರೂ ಸಹಿತ ನಾವು ಬಹಳ ಕಾಲದವರೆಗೆ ದುಡಿದುಕೊಂಡಿದ್ದೇವೆ. ದುಡಿದುಕೊಂಡ ಕಾರಣ ನಿಮಗೇನು ಬೇಕೆಂದು ಕೇಳೆಂದಾಗ ನಾವು ನಿಮ್ಮೊಂದಿಗೆ ಸ್ಥಳ ಬೇಕೆಂದು ಬೇಡಿಕೊಂಡೆವು. ಆಗ ಒಪ್ಪಿದಂತೆ ಆಗಿದೆ. ಶಿವಲಿಂಗೇಶ್ವರನ ಕ್ಷೇತ್ರಕ್ಕೂ ಬಂಡಿಗರಿಯ ದಾನೇಶ್ವರರಿಗೂ ಏನು ಸಂಬಂಧ? ಈ ಸ್ಥಳವು ಶಿವಲಿಂಗೇಶ್ವರನದ್ದು, ಅವನಿಗೆ ದುಡಿದು ಬೇಡಿಕೊಂಡಿದ್ದು ನಾವು. ನಾವೆಲ್ಲರೂ ಕುಳಹಳ್ಳಿಯ ಗ್ರಾಮ ದೇವತೆಗಳು. ನಮಗೆ ಸ್ಥಳ ಕೊಡಲು ಬೇಡ ಎನ್ನಲು ಇವನಿಗೇನು ಹಕ್ಕು? ಅದಕ್ಕಾಗಿ ನಾವು ನೀವು ಕೂಡಿ ಆ ಸ್ಥಳಕ್ಕೆ ಸಹಾಯವಾಗಬೇಕು. ಅವನು ಎಲ್ಲ ಕ್ಷೇತ್ರಕ್ಕೂ ಕ್ಷೇತ್ರಜ್ಞ. ಅಲ್ಲದೆ ನನ್ನ ಪತಿಯಾದ ಹೆಡೆಯೂರು ವಿರೂಪಾಕ್ಷನಿಗೆ ಅವನು ಕುಲಮಗನು. ಬಂಡಿಗಳಿ ಬಸವೇಶ್ವರನಿಗೆ ದತ್ತಕ ಮಗನು. ಈರಣ್ಣನಿಗೆ ಕುಲಮಗನಾದ ಮೇಲೆ ಈರಣ್ಣನು ನನ್ನ ಪತಿದೇವರು. ರುದ್ರಾಲಿಯ ಮಹಾರುದ್ರನು ಅವನ ಕುಲಮಗನಾದ ಮೇಲೆ ನನ್ನ ಕುಲಮಗನಲ್ಲ ವೇಣು. ನಿಮಗೆ ನೀಗಿದರೆ ನೀವು ತೆಗೆದುಕೊಳ್ಳಿ, ನಾನು ನಿಮಗೆ ಸಹಾಯವಾಗುವುದಿಲ್ಲ. ಅವನು ಸುಗುಣ ನಿರ್ಗುಣದಲ್ಲಿ ಧರ್ಮ ತೂಗಲಿ ಬಂದವನು. ಅಧರ್ಮಕ್ಕೆ ಸಹಾಯ ಮಾಡಲಾರದೆ ಧರ್ಮ ತೂಗಲಿ ಬಂದ ಚಿರಿವೀರ ಬಸವಂತನಿವನು. ಇಲ್ಲಿಯೂ ಕೆಲಸವಾಗದ ಕಾರಣ ಈ ಮೂರು ಹೆಣ್ಣು ಶಕ್ತಿಗಳು ಪಡಸಲಗಿ ಆದಿಶಕ್ತಿ ಮಹಾಲಕ್ಷ್ಮಿಯ ಬಳಿ ಹೊರಟರು. ಪಡಸಲಗಿ ಹೊಳೆಯ ಪೂರ್ವ ಭಾಗದ ದಂಡೆಯಲ್ಲಿ ಇರುವ ಬಬಲಾದಿ ಚಿಕ್ಕಯ್ಯನು ಸ್ಥಾಪನೆ ಮಾಡಿದ ಆದಿಶಕ್ತಿ ಇದ್ದ ಸ್ಥಳಕ್ಕೆ ಹೋಗಿ ಈ ಮೂರು ಹೆಣ್ಣು ಶಕ್ತಿಗಳು ತಮ್ಮ ಹಠವನ್ನು ಸಾಧಿಸುವ ಸಲುವಾಗಿ ದೇವಿಯಲ್ಲಿ ಕೇಳಿಕೊಳ್ಳುತ್ತವೆ. ಆದಿಶಕ್ತಿ ದೇವಿಯೇ, ಈಗ ನಾವು ಕುಲಹಳ್ಳಿಯಲ್ಲಿ ಮಲೆವ್ವ ಲಕ್ಕವ್ವ ಛತ್ರಮನಿ ಲಕ್ಕವ್ವ ಈ ಮೂರು ಮಂದಿ ನಾವು ಶಿವಲಿಂಗೇಶ್ವರನಲ್ಲಿ ಬಹಳ ಭಕ್ತಿಯಿಂದ ಬಹಳ ಕಾಲದವರೆಗೆ ನಡೆದುಕೊಂಡ ಕಾರಣ ನಾವು ಶಿವಲಿಂಗೇಶ್ವರನು ಸಮಾಧಿ ಸ್ಥಿತಿಯಲ್ಲಿದ್ದನು, ಜಾಗೃತದಲ್ಲಿ ಇದ್ದನು. ತಾನು ಇದ್ದು ಶ್ರೀಶೈಲದಲ್ಲಿ ಚಿತ್ರಗುಪ್ತ ಲೆಕ್ಕದಲ್ಲಿದ್ದನು. ತಿಳಿಯದೆ ನಾವು ಅವನನ್ನು ನಮಗೆ ನಿನ್ನೊಂದಿಗೆ ಜಾಗ ಬೇಡಿದಾಗ ಅವನು ಗೋಣು ಹಾಕಿ ಸುಮ್ಮನಾದನು. ಅವನು ಒಪ್ಪಿದನೆಂದು ತಿಳಿದುಕೊಂಡು ನಾವು ನಿನ್ನಲ್ಲಿಗೆ ಬಂದೆವು. ಶಿವನ ಮಗ ಸಿದ್ಧರಾಮನೇ ನಿನ್ನನ್ನು ಸ್ಥಾಪಿಸಿ ಜಾಗೃತಗೊಳಿಸಿದ ಆದಿಶಕ್ತಿ ನೀನು.
ಶಿವಲಿಂಗೇಶ್ವರನು ಸ್ಥಳ ಕೊಟ್ಟಿದ್ದಕ್ಕೆ ಸವದಿಯಲ್ಲಿ ಹುಟ್ಟಿ ಬಂಡಿಗನಿಗೆ ಬಂದ ಒಬ್ಬ ವ್ಯಕ್ತಿ ಇವನು. ಇವನನ್ನು ಏನಾದರೂ ಮಾಡು, ನಮಗೆ ಆತಂಕವಾಗದಂತೆ ಶಿವಲಿಂಗೇಶ್ವರನ ಬದಿಗೆ ಸ್ಥಳ ಸಿಗುವಂತೆ ಸಹಾಯ ಮಾಡಬೇಕು ದೇವಿ. ಅವನೇ ಒಂದು ನನ್ನನ್ನು ಇಲ್ಲಿ ಸ್ಥಾಪನೆ ಮಾಡಿದ್ದಾನೆ. ಅವನ ಕುದುರೆ ನೀರಲ್ಲಿ ಓಡುತ್ತದೆ. ಅವನ ಇಚ್ಛೆಯಂತೆ ನನ್ನ ಕುದುರೆಯು ನೀರಲ್ಲಿ ಓಡುತ್ತದೆ. ಅವನ ಖಡ್ಗಕ್ಕೆ ಯಾರ ಖಡ್ಗವು ಎದುರಿಲ್ಲ. ಅವನು ನನ್ನವನು. ಒಂದಿಲ್ಲ ಒಂದು ದಿನ ಅವನಿಗೆ ಇಚ್ಛೆಯಾದಾಗ ಅವನ ಹಾಸಿಗೆ ಇಲ್ಲೇ ಇರುತ್ತವೆ. ಇಲ್ಲಿಯೂ ಕೆಲಸವಾಗದ ಕಾರಣ ಈ ಮೂರು ಹೆಣ್ಣು ಶಕ್ತಿಗಳು ಮುಂದೆ ಅಲ್ಲಲ್ಲಿ ಎಲ್ಲ ದೇವಾದಿಗಳ ಭೇಟಿಯಾಗುತ್ತಾ ಎಲ್ಲ ದೇವರು ವಿರೋಧ ಮಾಡುವುದರಿಂದ ಭೂಲೋಕದಲ್ಲಿ ಕೈಲಾಸವಾದ ಶ್ರೀಶೈಲ ಭೋರಮ್ಮ ದೇವಿಯ ಕಡೆ ಹೋಗಿ ಕೈಮುಗಿದು ನಿಂತು ಬೇಡಿಕೊಳ್ಳುತ್ತವೆ. ಅಲ್ಲಿ ನಮ್ಮ ಭಾಗದ ಬಂಡಿಗನಿಯಲ್ಲಿ ದಾಣೇಶನೆಂಬುವನು ಬಹಳ ಬೆಳೆದಾಣ. ಶಿವಲಿಂಗೇಶ್ವರರು ತಮ್ಮ ಮಗ್ಗಲಿಗೆ ಸ್ಥಳ ಕೊಡುತ್ತೇನೆಂದು ಮಾತು ಕೊಟ್ಟರು. ಆದರೆ ದಾಣೇಶನು ಕೊಡುವುದಿಲ್ಲ ಎಂದು ಅಡ್ಡ ಬಂದನು. ದೇವಿ, ಅವನು ನಮ್ಮ ಭಾಗದಲ್ಲಿ ಬೇಡ, ಒಡೆದು ಬಿಡು. ಅವನು ನಮ್ಮವನು, ಹರನ ಮಗನು. ನಾನು ಹರನಿಗೆ ಏನೆಂಬುದು ಗೊತ್ತಿಲ್ಲದೆ ಬಂದು ಅವನಿಂದ ನಮ್ಮನ್ನು ದೂರ ಮಾಡಿದರೆ ನಮ್ಮ ಪೂಜೆ ಸಹಿತ ನಿಂತು ಹೋಗಿತು. ಈಗ ಮೂರು ಹೆಣ್ಣು ಶಕ್ತಿಗಳು ಇನ್ನು ಭೂಲೋಕದಲ್ಲೆಲ್ಲ ಮುಗಿಯಿತು, ಇನ್ನು ಕೈಲಾಸ ಒಂದೇ ಉಳಿಯಿತು ಎಂದು ಕೈಲಾಸಕ್ಕೆ ಹೊರಟರು. ಮತ್ತೆ ಹೆಣ್ಣು ಸಂಬಂಧಿಗಳು ಕೈಲಾಸಕ್ಕೆ ಹೋಗಿ ಶಿವನ ಮುಂದೆ ನ್ಯಾಯವನ್ನು ಇಟ್ಟವು. ಶಿವನ ಮುಂದೆ ನಿಂತುಕೊಂಡು ಹೀಗೆಂದು ಹೇಳಿದರು. ಶಿವಲಿಂಗೇಶನು ತನ್ನ ಬದಿಗೆ ಜಾಗ ಕೊಡ್ತೀನಿ ಅಂದರು. ಆದರೆ ಬಂಡಿಗನಿ ದಾನೇಶನು ಕೊಡುವುದಿಲ್ಲ ಎಂದು ನ್ಯಾಯ ಹಚ್ಚಾರು. ಅವರನ್ನು ಕರೆಸಿ ಕೇಳಿರಿ. ದೂತರೆ, ದಾನೇಶನಿಗೆ ಬರಲು ಹೇಳಿ. ಆಗ ಕೈಲಾಸದಲ್ಲಿ ಶಿವನು ಈ ನ್ಯಾಯ ಚೌಕಾಸಿ ಮಾಡುವನೆಂದು ಶಿವದೂತರನ್ನು ಕಳುಹಿಸಿದರು. ಆಗ ಶಿವದೂತರು ಬಂದು ದಾನೇಶ್ವರರಿಗೆ ಹೀಗೆ ಹೇಳಿದರು. ಶಿವಾಲಿನ ಕ್ರಿಯಾಪಡಿಸ್ಯಾರು. ನಾ ನನ್ನ ತಂದೆ ಪೂಜೆ ಮಾಡಿಲ್ಲ, ನೀವು ಮುಂದಡಿರಿ, ನಾ ಪೂಜೆ ಮುಗಿಸ್ಕೊಂಡ್ ಬರ್ತು. ಈಗ ಸದ್ದಾ ಬರ್ಬೇಕಂತ ಹೇಳ ಸುಮ್ ಹೋಗ್ತಿರ, ಪೂಜೆ ಮುಗಿಸ್ಕೊಂಡ್ ಬರ್ತನ ಕೇಳಾಕತ್ತಲ್ಲ. ನಾ ನನ್ನ ತಂದೆ ಪೂಜೆ ಆಗೋ ತನಕ ಎಲ್ಲಿ ಬರುದಿಲ್ಲ, ಇಲ್ಲಿಂದ ನಡಿ. ನೀವು ಎಷ್ಟು ಬಿಡಿಸಿದ ನೋಪ, ಶಿವ ಪಡೆದ್ರು ಬರ್ತು ನಡೆಯತ್ತೆ ಅಂತ. ನಿಮ್ಮ ತಂದೆ ನಂದೀಶ ದೊಡ್ಡ, ಅವ್ರು ಶಿವ ದೊಡ್ಡ. ಅವ್ರು ನಾನು ಅಂದು ಅವನ ಕಂದನಾಗಿರ್ಬೇಕು, ನಾನು ಎಂದು ತಂದೆ ನಂದೇಶನ ಕಂದನಾಗಿದ್ದೇನೆ. ನನ್ನನ್ನು ಆಪತ್ತಿನಲ್ಲಿ ಎತ್ತಿಕೊಂಡಂತ ಬಂಡಿಗನಿ ಬಸವೇಶ್ವರರ ಹೊರತು ಯಾರೂ ದೊಡ್ಡವರಲ್ಲ, ಯಾರಲ್ಲೂ ನಮಗೆ ಬೇಡವಿಲ್ಲ. ನಾವು ಹಂಗಾದ ನಡೆಯೋ, ನಾವು ಹೋಗೋಣ.
ಹೋಗುವಷ್ಟರಲ್ಲಿ ದಾನೇಶ್ವರರು ಪೂಜೆಯನ್ನು ಮುಗಿಸಿಕೊಂಡು ಶಿವಸಭೆಗೆ ಬರುವಷ್ಟರಲ್ಲಿ ಸಭೆಯ ಗಂಟೆ ನುಡಿಯುವಷ್ಟರಲ್ಲಿ ಆ ಮೂರು ಹೆಣ್ಣು ಶಕ್ತಿಗಳು ಅವರ ಆಕಾರ ಕೆಂಪು ಅಂದಚಂದದ ಸೀರೆಯನ್ನುಟ್ಟು ಮೂರು ಹೆಣ್ಣು ಶಕ್ತಿಗಳು ಉತ್ತರಕ್ಕೆ ಮುಖ ಮಾಡಿ ನಿಂತಿದ್ದರು. ಅವರಲ್ಲಿ ಮಲೆವ್ವ ಎನ್ನುವವಳು ಗೋಲ್ಡನ್ ಕೆಂಪು ಸೀರೆಯನ್ನುಟ್ಟಿದ್ದಳು. ಲಕ್ಕವ್ವ ದೇವಿ ನೀಲಿ ಬಣ್ಣದ ಕೆಂಪು ವರ್ಣದ ದೊಡ್ಡ ದಡಿಯ ಸೀರೆಯನ್ನುಟ್ಟಿದ್ದರು. ಛತ್ರಮಣಿ ಲಕ್ಕವ್ವ ದೇವಿಯು ಆಕಾಶ ಬಣ್ಣದ ಕೆಂಪು ಸಣ್ಣ ದಡೆಯ ಸೀರೆಯನ್ನುಟ್ಟು ತಲೆ ತುಂಬ ಎರಡು ಬಟ್ಟು ಮುಂದೆ ತಲೆಯನ್ನು ಬಿಟ್ಟು ಶರಗನ್ನು ಬಿಟ್ಟಿದ್ದರು. ಮೂರು ಮಂದಿ ಸುಂದರವಾದ ಕಳೆಯುಳ್ಳವರಾಗಿದ್ದರು. ಒಳ್ಳೆಯ ರೀತಿಯ ಕುಂಕುಮ ಬಟ್ಟನ್ನು ಹಚ್ಚಿ ಕಾಡಿಗೆ ಗನ್ನಿನ ಮಲೆವ ಎನ್ನುವವಳು ಶಿವನಿಗೆ ತಮ್ಮ ನ್ಯಾಯವನ್ನು ಇಟ್ಟರು. ಕೈಲಾಸದಲ್ಲಿ ಪೂರ್ವಕ್ಕೆ ಮುಖ ಮಾಡಿ ಸಭೆಯ ಅಧ್ಯಕ್ಷತೆಯ ಸ್ಥಾನದಲ್ಲಿ ಶಿವ ಪಾರ್ವತಿಯರು ಕುಳಿತಿದ್ದರು. ಉತ್ತರಕ್ಕೆ ಮುಖ ಮಾಡಿ ಮೂರು ಹೆಣ್ಣು ದೇವಾದಿಗಳು ನಿಂತಿದ್ದರು. ದಕ್ಷಿಣಕ್ಕೆ ಮುಖ ಮಾಡಿ ದಾನೇಶ್ವರರು ನಿಂತಿದ್ದರು. ಸಭೆಯಲ್ಲಿ ಋಷಿಮುನಿ ಘನಕುಲ ಶ್ರೀದೇವಿ ಭೂದೇವಿ ಸಹಿತರಾಗಿ ಪಾಲ್ಗೊಂಡಿದ್ದರು. ನಿಮ್ಮ ನ್ಯಾಯವೇನು? ನಾವು ಶಿವಲಿಂಗೇಶ್ವರನಲ್ಲಿ ಬಹಳ ಕಾಲದಿಂದ ದುಡಿದುಕೊಂಡಿದ್ದೆವು. ನಾವು ಪರಮೇಶ್ವರ ನಾವು ದುಡಿದುದನ್ನು ಕಂಡು ಶಿವಲಿಂಗೇಶ್ವರನು ನಿಮಗೆ ಏನು ಬೇಕೆಂದು ಬೇಡೆಂದು ತನ್ನ ಆನಂದದಲ್ಲಿ ಕೇಳಿದನು. ಆಗ ನಿನ್ನ ಹೊಂದಿಗೆ ಸ್ಥಳ ಬೇಕೆಂದು ಕೇಳಿದೆವು. ಆಗಲಿ ಎಂದು ಸುಮ್ಮನಾದರು. ಆದರೆ ಅವನು ಸನ್ಯಾಸಿ, ಅವನ ಹೊಂದಿಗೆ ನಿಮಗೆ ಸ್ಥಳವಿಲ್ಲ ಎಂದು ಬಂಡಿಗನಿ ಬಸವೇಶ್ವರನ ದತ್ತಕ ಮಗನಾದ ದಾನೇಶ್ವರನು ಹೇಳುತ್ತಿದ್ದಾನೆ. ಅವನಿಗೂ ಇವನಿಗೂ ಏನು ಸಂಬಂಧ? ಇವನೇನು ಮಗನ ರಕ್ತ ಸಂಬಂಧಿಯೋ? ಆ ಸ್ಥಳವು ಆ ಗ್ರಾಮವು ಗ್ರಾಮ ದೇವತೆಯಾದ ಶಿವಲಿಂಗೇಶ್ವರನದು. ಇವನಿಗೇನು ಸಂಬಂಧ? ಇವನೇನು ಗ್ರಾಮ ದೇವತೆಯೋ ಮಗನೋ? ನಮಗೆ ಸ್ಥಳ ಕೊಡುವಂತ ಶಿವಲಿಂಗೇಶ್ವರನಿಗೆ ಆತಂಕ ಬಂದಿದ್ದಾನೆ. ನಮಗೆ ಆತಂಕವಾಗುತ್ತಿದೆ. ಅದಕ್ಕಾಗಿ ನಮಗೆ ಸ್ಥಳ ಬೇಕು. ಪರಮೇಶ್ವರ ನಮಗೆ ಸ್ಥಳ ಕೊಡು. ಹೌದೇನೋ? ಹೌದು, ಶಿವಲಿಂಗೇಶ್ವರ ದೇವರು ಹೌದು ಅಲ್ಲೋ? ಹೌದು. ನಾನು ದತ್ತಕವಾಗುವ ಮುನ್ನ 1970 ಇಸ್ವಿಯಲ್ಲಿ ಆಷಾಢ ಶ್ರಾವಣ ಮಾಸದಲ್ಲಿ ನೀನು ಎಲ್ಲಾ ಜೀವಿಗಳನ್ನು ಎಲ್ಲಾ ದೇವಾದಿಗಳನ್ನು ಸಮದೃಷ್ಟಿಯಿಂದ ನೋಡಬೇಕೆಂದು ದತ್ತಕ ತಂದೆ ಆದ ನಂದೇಶ್ವರನು, ಕುಲತಂದೆ ಆದ ವಿರೂಪಾಕ್ಷಲಿಂಗನು ಮತ್ತು ನನ್ನ ಕಾಕ ಆದ ಪವಾಡ ಬಸವೇಶ್ವರನು ಇದ್ದಾಗ ನೀನು ಎಲ್ಲಾ ಕ್ಷೇತ್ರಕ್ಕೂ ಕ್ಷೇತ್ರಜ್ಞನು ನೀನೇ. ಎಲ್ಲಾ ಜೀವಿಗಳಲ್ಲೂ ಸೌಂದರ್ಯಶೀಲ ಅನುಭವವು ನೀನೇ. ಎಲ್ಲಾ ದೇವಾದಿಗಳ ಸ್ಥಳದಲ್ಲಿ ನನಗೆ ಅಧಿಕಾರವಿದೆ ಎಂದು ಹೇಳಿದ್ದು ನೀವೇ. ಅದಕ್ಕಾಗಿ ನನ್ನನ್ನು ಕೇಳಿ ಇವರು ತೆಗೆದುಕೊಂಡಿಲ್ಲ. ಆ ಶಿವಲಿಂಗೇಶ್ವರನು ನನ್ನ ತಂದೆ. ಆ ನನ್ನ ತಂದೆ ಆ ಕ್ಷೇತ್ರದಲ್ಲೂ ಅರ್ಧ ಪಾಲು ಇರುತ್ತದೆ. ಅದಕ್ಕಾಗಿ ನನ್ನನ್ನು ಕೇಳಿ ಅವರು ಕೊಟ್ಟಿಲ್ಲ, ಇವರು ಕೇಳಿ ತೆಗೆದುಕೊಂಡಿಲ್ಲ. ಅದಕ್ಕೆ ನಾನು ಕೊಡುವುದಿಲ್ಲ. ಇದು ಅಲ್ಲದೆ ಸನ್ಯಾಸಿ ಸಂತರನ್ನು ಧರ್ಮವಂತರನ್ನು ಅವರ ಮನ ಸ್ಥಳಗಳನ್ನು ಕಾಯುವ ಹಕ್ಕು ನನ್ನದಾಗಿದೆ. ಆ ಹಕ್ಕು ಇಲ್ಲವೆಂದರೆ ಇವರಿಗೆ ಕೊಡಲು ನನ್ನದೇನು ಅಭ್ಯಂತರವಿಲ್ಲ. ಶಿವನು ಸರ್ವ ದೇವಾದಿಗಳು ಸರ್ವ ಮುನಿ ಘನಕುಲ ಶ್ರೀದೇವಿ ಭೂದೇವಿಯನ್ನು ಹಿಡಿದು ಎಲ್ಲರೂ ಆ ಮಾತಿಗೆ ಒಪ್ಪಿದರು. ಹೌದು ಹೌದು ಹೌದು, ಅದು ಸತ್ಯವಿದೆ. ನೀವು ನಿಮ್ಮ ಸ್ಥಳದಲ್ಲಿಯೇ ಇದ್ದಲ್ಲಿ ಇದ್ದು ಬಿಡಿ. ಹೀಗೆಂದು ಶಿವ ಅವರಿಗೆ ತಾಕೀತು ಮಾಡಿ ನಿರೂಪಣೆ ಮಾಡಿದರು. ಆಧ್ಯಾತ್ಮ ಲೋಕದ ಸೂರ್ಯನಾದ ನನ್ನ ತಂದೆ ದಾನೇಶ್ವರರು ಕೈಲಾಸದಲ್ಲಿ ತಮ್ಮ ದತ್ತಕ ತಂದೆ ಬಸವೇಶ್ವರರು, ಕುಲತಂದೆಯಾದ ವಿರೂಪಾಕ್ಷಲಿಂಗ ಹಾಗೂ ತಮ್ಮ ಕಾಕ ಆದ ಪವಾಡ ಬಸವೇಶ್ವರರ ಉಪಸ್ಥಿತಿಯಲ್ಲಿ ಕೈಲಾಸಾಧಿಪತಿ ಶಿವ ಅವರು ದಾನೇಶ್ವರರಿಗೆ, ನೀನ್ ಎಲ್ಲಾ ಕ್ಷೇತ್ರಕ್ಕೂ ನಿನ್ನ ಹಕ್ಕು, ಎಲ್ಲಾ ಕ್ಷೇತ್ರಕ್ಕೂ ಕ್ಷೇತ್ರಜ್ಞನೂ ನೀನೆ, ಎಲ್ಲ ಜೀವಿಗಳಲ್ಲೂ ಸೌಂದರ್ಯಶೀಲ ಅನುಭವವೂ ನೀನೆ, ಎಲ್ಲ ದೇವಾದಿಗಳ ಸ್ಥಳದಲ್ಲಿ ನಿನಗೆ ಅಧಿಕಾರವಿದೆ. ಸನ್ಯಾಸಿ ಸಂತರನ್ನು ಧರ್ಮವಂತರನ್ನು ಅವರ ಸ್ಥಳ ಮನಗಳನ್ನು ಕಾಯುವ ಹಕ್ಕು ನಿನ್ನದಾಗಿರುತ್ತದೆ ಎಂದು ಹೇಳಿರುತ್ತಾರೆ. ದಾನೇಶ್ವರರು ತಮ್ಮ ತಂದೆಯಾದ ಶಿವಲಿಂಗೇಶ್ವರರಿಗೆ ಕೊಟ್ಟ ವಚನವನ್ನು ಎಷ್ಟೇ ಕಷ್ಟವಾದರೂ ಸಹಿತ ಎದೆಗುಂದದೆ ಬಂದ ತೊಂದರೆಯನ್ನು ಧರ್ಮ ಮಾರ್ಗದಲ್ಲಿಯೇ ಸರಿಪಡಿಸಿದರು. ಶಿವಮಾನ
महालक्ष्मी माता की जय। सत्यवती सुमद्रापाई माता की जय। ऊर्ल पुंडी प्रकार की दोस्तों की वेंकटरमण गोविंदा।